ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತ ಕೆ ಅನಂತ ಕ್ಲಿನಿಕ್ ಪೆರಡೂರು ಇವತ್ತಿನ ವಿಷಯ ರಾಜ್ಯದ ವ್ಯಾಪಕದಲ್ಲಿ ಹರಡುತ್ತಿರುವಂತಹ ಸೋಂಕು ಕೆಂಗಣ್ಣು ಅಥವಾ ಪಿಂಕ್ ಐ ಮದ್ರಾಸ್ ಐ ಅಥವಾ ಜನರು ಅದನ್ನು ಕೋಳಿ ಕಣ್ಣು ಅಂತ ಕರೀತಾರೆ ಕೆಂಗಣ್ಣು ಅಂದ್ರೆ ಏನು ಕೆಂಗಣ್ಣು ಅಂತ ಹೇಳಿದ್ರೆ ಸೋಂಕು ಬಂದಾಗ ಕಣ್ಣಿನ ಬಿಳಿ ಭಾಗ ಕೆಂಪಾಗುವಂತದ್ದು ಅದನ್ನು ನಾವು ಕೆಂಗಣ್ಣು ಅಂತ ಅಂತೇವೆ ಈ ಸೋಂಕು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ತದೆ ಆದ್ರೆ ಈ ಬಾರಿ ಮಳೆಗಾಲದಲ್ಲೇ ಕಾಣಿಸ್ಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ಧಾರಾಕಾರ ಮಳೆ ಸುರಿಯೋದ್ರಿಂದ ವಾತಾವರಣ ತುಂಬಾ ತಂಪಾಗಿದೆ ಮತ್ತೆ ಈ ವೈರಾಣುಗಳು ಸೋಂಕನ್ನು ಹರಡಿಸ್ತಾ ಇದ್ದಾವೆ ಆ ಈ ಕೆಂಗಣ್ಣಿನಲ್ಲೂ ಕೆಲವೊಂದು ವಿಧಗಳಿವೆ ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತದ್ದು ನಂತರ ಒಂದು ವೈರಸ್ ಇಂದ ಬರುವಂಥದ್ದು ಇನ್ನೊಂದು ಅಲರ್ಜಿಯಿಂದ ಆಗುವಂಥದ್ದು ನಾವು ಕೆಂಗಣ್ಣನ್ನು ಕಾನ್ಜಕ್ಟಿವೈಟಿಸ್ ಅಂತನೂ ಕರಿತೇವೆ ಇವಾಗ ಕೆಂಗಣ್ಣಿನ ಲಕ್ಷಣಗಳನ್ನು ನೋಡೋಣ ಕೆಂಗಣ್ಣು ಬಂದಾಗ ಕೆಂಗಣ್ಣು ಅಂತ ಹೇಳುವಾಗಲೇ ಕಣ್ಣು ಕೆಂಪು ಅಂತ ಗೊತ್ತಾಗ್ತದೆ ಹಾಗೆ ಕಣ್ಣು ಕೆಂಪಾಗುವಂಥದ್ದು ಕಣ್ಣಿನಲ್ಲಿ ಚುಚ್ಚುವ ರೀತಿಯ ಅನುಭವವಾಗುವಂಥದ್ದು ಕಣ್ಣು ನೋವು ಬರುವಂಥದ್ದು ಕಣ್ಣಿನಲ್ಲಿ ನೀರು ಸುರಿಯುವಂಥದ್ದು ಮತ್ತೆ ಕಣ್ಣಿನಲ್ಲಿ ತುಂಬ ಹಿಕ್ಕೆ ಕಾಣಿಸ್ಕೊಳುವಂಥದ್ದು ಮತ್ತೆ ಕಣ್ಣಿನ ರೆಪ್ಪೆ ದಪ್ಪವಾಗುವಂಥದ್ದು ಇದೆಲ್ಲ ನಮಗೆ ಬ್ಯಾಕ್ಟೀರಿಯಾ ದ ಕಾನ್ಜೆಕ್ಟಿವೈಟಿಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಕೆಂಗಣ್ಣು ಬಂದಾಗ ಕಾಣಿಸ್ಕೊಳ್ತದೆ ಅದೇ ನಮ್ಗೆ ವೈರಸ್ ಇಂದ ಏನಾದ್ರೂ ಕೆಂಗಣ್ಣು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಇದ್ರ ಜೊತೆಗೇನೆ ಜ್ವರ ಸೀತ ಕೆಮ್ಮು ಕೂಡ ಕಾಣಿಸ್ಕೊಳ್ತದೆ ಅಲರ್ಜಿಯಲ್ಲಿ ಅಹ್ ಅಲರ್ಜಿಯಿಂದ ಕೆಂಗಣ್ಣು ಬರ್ತಾ ಇದೆ ಅಂತ ಹೇಳಿದ್ರೆ ಖಾಲಿ ಕಣ್ಣು ಕೆಂಪಾಗುವಂಥದ್ದು ಕಣ್ಣಿನಿಂದ ಅಹ್ ನೀರು ಹರಿಯುವಂಥದ್ದು ಮತ್ತೆ ಹಿಕ್ಕೆ ಬರುವಂಥದ್ದು ಇದಿಷ್ಟೇ ನಿಮ್ಗೆ ಕಾಣಿಸ್ಕೊಳ್ಳುವಂಥದ್ದು ನಂತರ ಅದ್ರಲ್ಲಿ ಕೆಂಗಣ್ಣು ಕೆಂಗಣ್ಣವರನ್ನು ನೋಡಿದ್ರೆ ನಮ್ಗೆ ಕೆಂಗಣ್ಣು ಅಂತ ಸೋಂಕು ಹೇಗೆ ಹರಡುತ್ತದೆ ಅಂತ ತಿಳಿದುಕೊಳ್ಳೋಣ ಸೋಂಕು ಹೇಗೆ ಹರಡ್ತದೆ ಅಂತ ಹೇಳಿದ್ರೆ ಸೋಂಕಿತರ ಕಣ್ಣಿನ ದ್ರವ ಅವರ ಕೈಗೆ ಏನಾದರೂ ತಾಗಿದರೆ ಅಥವಾ ಅದು ಏನಾದರೂ ನಮ್ಮ ಕಾಂಟ್ಯಾಕ್ಟಿಗೆ ಬಂದರೆ ಆವಾಗ ಸೋಂಕು ಹರಡುವ ಸಾಧ್ಯತೆ ಇದೆ ಅದು ಹೇಗೆ ಅಂತ ಹೇಳಿದರೆ ನಾವೇನಾದರೂ ಅವ್ರ ಹತ್ರ ಹಂಚ್ಕೊಂಡ್ರೆ ಪುಸ್ತಕ ಆಗಿರ್ಬೋದು ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅದಕ್ಕೆ ನಮ್ಮ ಈ ಶಾಲೆ ಮಕ್ಕಳಲ್ಲಿ ಇದು ಜಾಸ್ತಿ ಹರಡುವ ಸಾಧ್ಯತೆ ತುಂಬ ಕಾಣ್ತಾ ಇದೆ ನಂತರ ಅದರಲ್ಲಿ ಇನ್ನೊಂದು ಏನಂತ ಹೇಳಿದರೆ ಅವಾಗಲೇ ಹೇಳಿದ್ದೆ ವೈರಸ್ಸಲ್ಲಿ ಕೆ ಇಂದ ಕೆಂಗಣ್ಣು ಬರುವುದರಿಂದ ನಮಗೆ ಕೆಮ್ಮು ಸಿತ ಜ್ವರ ಕಾಣಿಸ್ಕೊಳ್ತದೆ ಸೊ ಕೆಮ್ಮು ಬಂದಾಗ ನಾವು ಕೆಮ್ಮು ಮತ್ತು ಸಿತ ಅಂತ ಹೇಳುವಾಗ ಒಂದು ಕೆಮ್ಮು ಇರ್ತದೆ ಮತ್ತೊಂದು ಸೀನ್ ಬರುವಂಥದ್ದು ಎರಡರಲ್ಲೂ ನಾವು ಮಾಡಿದಾಗ ವೈರಾಣುಗಳು ಹೊರಗೆ ಹೋಗ್ತವೆ ಸೊ ಗಾಳಿಯಲ್ಲಿ ಹೋಗಿ ಅದು ಬೇರೆಯವರಿಗೆ ಸೇರ್ಕೊಳ್ಬೋದು ಆವಾಗ ಅವರು ಕೂಡ ಇದರ ಸೋಂಕಿತರಾಗಿರುತ್ತಾರೆ ಸೊ ಮಾಸ್ಕ್ ಬಳಸೋದ್ರಿಂದ ಇದನ್ನು ಅವಾಯ್ಡ್ ಮಾಡಿ ಸೋಂಕು ಬಾರದೇ ಇರುವ ಹಾಗೆ ಹೇಗೆ ನೋಡ್ಕೊಳ್ಬೇಕು ಸೋಂಕು ಬಾರದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸೋಂಕಿತರಿಂದ ಸ್ವಲ್ಪ ದೂರವಿರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತೆ ನಮ್ಮ ಕೈಗಳನ್ನು ನಾವು ಪ್ರತಿ ಬಾರಿ ಸ್ಯಾನಿಟೈಸರ್ ಅಥವಾ ಸೋಪ್ ಹಾಕಿ ತೊಳಿತಾ ಇರಬೇಕು ಮತ್ತೆ ಕಣ್ಣನ್ನು ತುಂಬಾ ಸಾರಿ ಮುಟ್ಕೊಳ್ತಾ ಇರಬಾರ್ದು ಆವಾಗ ಇನ್ಫೆಕ್ಷನ್ ಹರಡುವ ಸಾಧ್ಯತೆ ತುಂಬ ಇರ್ತದೆ ನಂತರದ್ರಲ್ಲಿ ಮಾಸ್ಕ್ ಬಳಸೋದ್ರಿಂದ ಯಾರಿಗೆಲ್ಲ ಇದು ವೈರಸ್ಸಿಂದ ಬರುವಂತಹ ಸೋಂಕು ಕಂಡ್ರೆ ಅದು ಕೂಡ ನಿಮಗೆ ಕಮ್ಮಿ ಆಗುವಂಥದ್ದು ನಂತರದಲ್ಲಿ ಸೋಂಕು ಬಂದವರು ಏನು ಮಾಡಬೇಕು ಅಂತ ಸೋಂಕು ಬಂದಾಗ ನೀವು ಡೈರೆಕ್ಟಾಗಿ ಡಾಕ್ಟರನ್ನು ಹೋಗಿ ಮೀಟ್ ಆಗಬೇಕು ಡಾಕ್ಟರನ್ನು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೋಡಬೇಕು ಯಾಕೆ ಅಂತ ಹೇಳಿದರೆ ಕಣ್ಣಿಗೆ ಇನ್ಫೆಕ್ಷನ್ ಆಗಿದೆ ನೀವೇ ಸೆಲ್ಫ್ ಮೆಡಿಕೇಶನ್ ಅಥವಾ ನೀವೇ ಸ್ವತಃ ಔಷಧಿಯನ್ನು ತಗೊಳ್ಬಾರ್ದು ಮೆಡಿಕಲಲ್ಲಿ ಹೋಗಿ ಐ ಡ್ರಾಪ್ಸ್ ತಗೊಂಡು ಹಾಕೊಳ್ಬಾರ್ದು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ನಿಮಗೆ ವೈರಸ್ಸಿಂದ ಈ ಕೆಂಗಣ್ಣು ಬರ್ತಾ ಇದೆಯಾ ಅಥವಾ ಬ್ಯಾಕ್ಟೀರಿಯಾದಿಂದ ಕೆಂಗಣ್ಣು ಬರ್ತಾ ಇದೆಯಾ ಅಂತ ನೋಡಿ ಅದಕ್ಕೆ ತಕ್ಕಂತೆ ಮದ್ದನ್ನು ಕೊಡ್ತಾರೆ ಸೊ ಇದನ್ನು ಫಾಲೋ ಮಾಡಿ ನಂತರದ್ರಲ್ಲಿ ನೀವು ಮನೆಯಲ್ಲೇ ಸ್ವಲ್ಪ ಆರಾಮದಾಯಕವಾಗಿ ನಿಮ್ಮ ಕಣ್ಣಿನ ಚಿಕಿತ್ಸೆಯೊಂದಿಗೆ ಇದನ್ನು ಮಾಡ್ಕೊಳ್ಬಹುದು ಏನಂತ ಹೇಳಿದ್ರೆ ಅಹ್ ಒಂದು ಸ್ವಚ್ಛಗಿನ ಬಟ್ಟೆಯನ್ನು ತಕೊಂಡು ಅದನ್ನು ಬಿಸಿ ನೀರಲ್ಲಿ ಅತ್ತಿ ಅದನ್ನು ಹಿಂಡಿ ನಿಮ್ಮ ಕಣ್ಣಿಗೆ ಅದನ್ನು ಪ್ರೆಷರ್ ಕೊಡುವಂಥದ್ದು ಅಥವಾ ಪ್ರೆಸ್ ಮಾಡ್ತಾ ಇರಬೇಕು ಅದ ಅದಕ್ಕೆ ಶಾಖವನ್ನು ಕೊಡ್ತಾ ಇರಬೇಕು ಬಿಸಿ ಶಾಖವನ್ನು ಕೊಡ್ತಾ ಇರಬೇಕಿದ್ರೆ ನಿಮ್ಮ ನೋವು ಕಮ್ಮಿ ಆಗ್ತದೆ ನಿಮಗೆ ಆರಾಮ ಕೂಡ ಆಗುತ್ತೆ ಇನ್ನು ಏನು ಮಾಡಬೇಕಂತ ಹೇಳಿದರೆ ನಿಮ್ಮ ಫೋನ್ ಸ್ಕ್ರೀನ್ಸನ್ನು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಬೇಕು ಫೋನ್ ನೋಡಬಾರ್ದು ಮತ್ತು ಕಂಪ್ಯೂಟರ್ ನೋಡಬಾರ್ದು ಈ ಕೆಂಗಣ್ಣು ತುಂಬ ಜಾಸ್ತಿ ಆದಾಗ ನಿಮ್ಮ ಏನು ದೃಷ್ಟಿ ಒಂದು ಸ್ವಲ್ಪ ಮಂದವಾಗಿರುವ ಹಾಗೆ ಕಂಡು ಬರ್ತದೆ ಅದಕ್ಕಾಗಿ ನೀವು ವಾಹನ ಚಾಲನೆಯನ್ನು ಕಮ್ಮಿ ಮಾಡಬೇಕು ಅದು ಟೂ ವೀಲರ್ಸ್ ಅವರು ಹೋಗಬಾರ್ದು ಹೊರಗೆ ಯಾಕೆ ಅಂತ ಹೇಳಿದ್ರೆ ಅವರು ಹೊರಗೆ ಹೋಗುವಾಗ ಏನಾಗ್ತದಂದ್ರೆ ಧೂಳು ಮಣ್ಣು ಕಸ ಎಲ್ಲ ಕಣ್ಣಿಗೆ ಬಿದ್ದು ಇನ್ನಷ್ಟು ಜಾಸ್ತಿ ಎಫೆಕ್ಟ್ ಆಗ್ತದೆ ಮತ್ತೆ ಕೆಂಗಣ್ಣವರು ಕೆಂಗಣ್ಣಿನ ಸೋಂಕಿತರಿಗೆ ಬೆಳಕನ್ನು ನೋಡಿದಾಗ ಅವರಿಗೆ ನೋವು ಕಣ್ಣಲ್ಲಿ ಕುಕ್ಕುವಂಥದ್ದು ಜಾಸ್ತಿ ಕಣ್ಣಿನಲ್ಲಿ ಚುಚ್ಚುವಂಥ ರೀತಿ ನೋವಾಗುವುದು ಜಾಸ್ತಿ ಅದಕ್ಕೆ ಈ ಎಫೆಕ್ಟ್ ಅನ್ನು ಕಮ್ಮಿ ಮಾಡಲಿಕ್ಕೆ ಅವರು ಫೋನ್ ಮತ್ತೆ ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನು ಕಮ್ಮಿಯಾಗಿ ಯೂಸ್ ಮಾಡಬೇಕು ಮತ್ತೆ ಸೂರ್ಯನ ಕಿರಣಕ್ಕೆ ಕಮ್ಮಿ ಹೋಗಬೇಕು ಇದಿಷ್ಟು ಎಲ್ಲರೂ ಮಾಡೋದ್ರಿಂದ ಮತ್ತು ಕಣ್ಣನ್ನು ಜಾಸ್ತಿ ಉಜ್ಕೊಳ್ಲಿಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದರೆ ನಮ್ಮ ಕಣ್ಣಿನ ಕಣ್ಣಿನಲ್ಲಿ ಕಾರ್ನಿಯಾ ಅಂತ ಇರ್ತದೆ ಅದಕ್ಕೆ ಏನಾದರೂ ತುಂಬ ಎಫೆಕ್ಟ್ ಆಗಿ ಅಥವಾ ಸ್ಕ್ರಾಚಸ್ ಏನಾದರೂ ಬಿದ್ದರೆ ಅದು ರಿಪೇರ್ ಆಗೋದು ತುಂಬ ಕಷ್ಟ ಎಲ್ಲರಿಗೂ ಕೆಂಗಣ್ಣಿನ ಮಾಹಿತಿ ದೊರಕಿದೆ ಅಂತ ಅಂದ್ಕೊಂಡಿರ್ತೇನೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಡೌಟ್ಸ್ ಆಗಿರ್ಬೋದು ಏನೇ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಈ ರೀತಿಯಾದ ಇನ್ಫಾರ್ಮೇಟಿವ್ ಹೆಲ್ತ್ ವೀಡಿಯೋಸಿಗಾಗಿ ನೀವು ನಮ್ಮ ಅನಂತ ಕ್ಲಿನಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು